ಭಿಕ್ಕಣಾ ಸಾಂಗ್. ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು ಕಪ್ ಜಜ್ಜಿದ ಹಲಸಿನ ಬೀಜಗಳು, ಒಂದು ಸಣ್ಣದಾಗಿ ಕೊಯ್ದಿಟ್ಟುಕೊಂಡ ದೊಡ್ಡ ಗಾತ್ರದ ಈರುಳ್ಳಿ, ಒಂದು ಸಣ್ಣದಾಗಿ ಕತ್ತರಿಸಿಟ್ಟುಕೊಂಡ ದೊಡ್ಡ ಗಾತ್ರದ ಟೊಮೆಟೊ, ಒಂದು ಟೇಬಲ್ ಚಮಚ ಕೊತ್ತಂಬರಿ ಪುಡಿ, ಕಾಲು ಟೀ ಚಮಚ ಅರಶಿನ ಪುಡಿ, ಅರ್ಧ ಟೀ ಚಮಚ ಮೆಣಸಿನ ಪುಡಿ, ಒಂದರಿಂದ ಎರಡು ಟೇಬಲ್ ಚಮಚ ಹುಣಸೆಯ ನೀರು, ಒಂದರಿಂದ ಎರಡು ಟೇಬಲ್ ಚಮಚ ತೆಂಗಿನ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬಿಕಣ ಸಾಂಗ್. ಮಾಡುವ ವಿಧಾನ: ಜಜ್ಜಿದ ಹಲಸಿನ ಬೀಜವನ್ನು ಸ್ವಲ್ಪ ನೀರು ಮತ್ತು ಉಪ್ಪನ್ನು ಸೇರಿಸಿ ಬೇಯಲು ಬಿಡಬೇಕು. ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಅದು ಕಾಯುತ್ತಾ ಬರುವಾಗ ಈರುಳ್ಳಿಯನ್ನು ಸೇರಿಸಿ ಅದು ಗುಲಾಬಿ ಬಣ್ಣಕ್ಕೆ ತಿರುಗುವಾಗ ಕೊತ್ತಂಬರಿ ಪುಡಿ, ಅರಶಿನ ಪುಡಿ, ಮೆಣಸಿನ ಪುಡಿ, ಸಣ್ಣದಾಗಿ ಕತ್ತರಿಸಿದ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಯ ನೀರು ಮತ್ತು ಬೇಯಿಸಿಟ್ಟುಕೊಂಡ ಹಲಸಿನ ಬೀಜವನ್ನು ಸೇರಿಸಿಕೊಂಡರೆ ಸ್ವಾದಿಷ್ಟವಾದ ಬಿಕಣ ಸಾಂಗ್ ರೆಡಿ ಟು ಈಟ್.